ಕೆಲವು ನಾಯಕರು ನಾವು ಸಾಚಾ ಇದ್ದೀವಿ ರಾಜಿ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರು ಅದೇ ವೇದಿಕೆಯಲ್ಲಿ ಮುಟ್ ನೋಡ್ಕೊಳಂಗೆ ಇನ್ ಕೆಲವರು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಇದು ಇವತ್ತಿನ ಬಿಜೆಪಿಯ ಪರಿಸ್ಥಿತಿ ಇನ್ನು ಆತ್ಮಾವಲೋಕನ ಸಭೆ ಮುಗಿದ ಮೇಲೂ ಕೂಡ ನಿರಾಣಿ ಅಂಡ್ ಟೀಮ್ ಯತ್ನಾಳ್ ವಿರುದ್ಧ ಮುಗಿಬಿದ್ರು ಯತ್ನಾಳ್ ಡೋಂಗಿ ರಾಜಕಾರಣಿ ಅವರ ರಾಜಕಾರಣ ಇಲ್ಲಿ ನಡೆಯಲ್ಲ ಅಂತ ನಿರಾಣಿ ಕಿಡಿಕಾರಿದ್ರು ಬಿಕಾಸ್ ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಸೋಲಿಗೆ ಪ್ರಮುಖ ಕಾರಣನೇ ಯತ್ನಾಳು ಕಾಂಗ್ರೆಸ್ ನಾಯಕರ ಜೊತೆ ಅವರ ಮನೆಯಲ್ಲಿ ಯತ್ನಾಳ್ ರಾತ್ರಿ ಹೊತ್ತು ಕೂತು ಚರ್ಚಿಸಿ ನಮ್ಮನ್ನೆಲ್ಲ ಸೋಲಿಸಿದ್ದಾರೆ ಅಂತ ಎಸ್ ಪಾಟೀಲ್ ನಡಹಳ್ಳಿ ಕೂಡ ಆಕ್ರೋಶವನ್ನ ಅವರು ಹಾಕಿದ್ದಾರೆ ಇತನದ ರಾಜಕಾರಣ ಏನು ಮಾಡುವಂತದ್ದು ಇದೆಯಲ್ಲ ಬೇರೆವರ ಕಡೆ ಹೋಗಿ ಅವರು ಸೋಲಿಸಿದ್ರು ಇವರು ಸೋಲಿಸಿದ್ರು ಅದನ್ನ ನಾಟಕ ಮಾಡಿ ನಾನೇ ಗ್ರೇಟ್ ಅನ್ನುವಂತ ಏನು ಈ ದಿಮಾಕಿನ ಮಾತಿದಿಲ್ಲ ಬರುವಂತ ದಿವಸದಲ್ಲಿ ನಡೆಯೋದಿಲ್ಲ ಇವತ್ತು ಏನು ಡಬಲ್ ಗೇಮ್ ಮಾಡ್ತಾರಲ್ಲ ಇದು ನಡೆಯೋದಿಲ್ಲ ಈ ರೀತಿ ಆತಂದ್ರೆ ಪಕ್ಷ ಶಿಸ್ತಿನ ಕ್ರಮ ಕೈಗೊಂಡಿದೆ ಅದರ ಸಲಕ್ಕೆ ಬಾಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ಮಾತಾಡುವಾಗ ಒಂದು ಬಳ ಅವರ ಕಡೆ ಇದ್ರೆ ನಾಲ್ಕು ಬಳ ನಮ್ಮ ಕಡೆ ಇರ್ತದೆ ಅದನ್ನ ಬಾಳ ವಿಚಾರ ಮಾಡಿ ಮಾತಾಡಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೋದ ಬಾರಿ 2018 ಚುನಾವಣೆಯಲ್ಲಿ ಈ ನಾಗಟಾನ್ ಚುನಾವಣೆಯಲ್ಲಿ ಕಾರ್ಜೋ ಸಾಹೇಬರ ಮಗ ನಿಂತಿದ್ರು ಯಾರಿಗೆ ಸೋಲಿಸಿದ್ದು ಯಾರು ಸೋಲಿಸಿದ್ದು ವಿಜಯಗೌಡ ಪಾಟೀಲ್ ಮೂರು ಸಲ ನಿಂತಿದ್ದಾರೆ ಯಾರು ಅವರಿಗೆ ಸೋಲಿಸುವಂತ ಪ್ರಯತ್ನ ಮಾಡುವಂತ ನಮ್ಮ ಪಾಟೀದಲ್ಲಿ ಇಟ್ಕೊಂಡು ನಾನೇ ಹಿಂದೂಲಿ ಅಂತ ಹೇಳಿಕಿಸಿಂದ ಜಂಬಾ ಕೊಚ್ಚಿಕೊಳ್ಳುವಂಥವ್ರು ಈ ಪಾರ್ಟಿ ಬಿಟ್ಟು ಹೋಗಿ ಜನತಾದಳಕ್ಕೆ ಹೋಗಿ ಟೋಪಿಗೆ ಹಾಕೊಂಡು ಯಾವುದೋ ಮ್ಯಾಲ ಮಾಡ್ಕೊಂಡು ನಮಾಜ್ ಮಾಡಿರುವಂಥದ್ದನ್ನ ಬಿಜಾಪುರ ಜಿಲ್ಲೆಯವರು ಮರ್ತಿದ್ದಾರೆ ಇದನ್ನೇ ಇಡೀ ಭಾರತೀಯ ಜನತಾ ಪಾರ್ಟಿ ವಿಜಾಪುರ ಜಿಲ್ಲೆ ತೆರೆ ತೆಗೆದ ಮಾತಾಡಿದ್ದಾರೆ ಬರುವಂತ ದಿವಸದಲ್ಲಿ ಸಮ ಕೇಳಬೇಕು ಮಾಡ್ಯಾರ ತೆಗೆದ್ರೆ ಬಾಳ ಅದಾವ ತೆಗೆದ್ರೆ ಬಾಳ ಅದಾವ ತೆಗೆಯೋದು ಬೇಡ ಇಲ್ಲಿ ಸಭೆ ಬಿಜಾಪುರದಲ್ಲಿ ಇದ್ದಾಗ ನಾವೆಲ್ಲ ಸೋತಿರೋರು 7 ಜನ ಇಲ್ಲಿ ಬಂದಿದ್ದೀವಿ ನೋವಲ್ಲಿದ್ದೀವಿ ನಾವು ನಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಕರ್ಕೊಂಡು ಬಂದಿದ್ವಿ 5 ದಿನ ನಮ್ಮ ಜೊತೆಗಿದ್ದಾರೆ ಇವತ್ತಾಕ ಅವ್ರ ಫಾಲೋವರ್ಸ್ ಈ ರೀತಿ ಮಾಡ್ತಾ ಇದ್ದಾರೆ ತಪ್ಪಲ್ವಾ ಅದು ನಮ್ಮ ಪಕ್ಷದ ಮುಖ್ಯಮಂತ್ರಿ ರೀ ನಮಗೆ ನೋವಾಗ್ತದೆ ನಮ್ಮ ಜಿಲ್ಲೆಗೆ ಬಂದಾಗ ನಾವ್ಯಾರು ಸತ್ತಿಲ್ಲ ಸೋತಿರ್ಬೋದು ಒಂದ್ಸರಿ ಚುನಾವಣೆಯಲ್ಲಿ ಗೆದ್ದೋರಿಸ್ತೇವೆ ಮತ್ತೆ ತಾಕತ್ತಿದೆ ನಮಗೆ ಈ ರಾಜಕೀಯ ಶೆಡ್ ಅಂತ ಏನಿದಿಲ್ಲ ರಾತ್ರಿ ಇವತ್ತು ಕಾಂಗ್ರೆಸ್ ನಾಯಕರು ಮನೆ ಒಳಗೆ ಕೂತ್ಕೊಂಡು ನೋಡಿದ್ರಲ್ಲ ಯಾವ ರೀತಿಯಾದಂತ ಕಚ್ಚಾಟ ಇದೆ ಅಂತ ಇನ್ನ ಬಿಜೆಪಿ ಆಂತರಿಕ ವರದಿ ಕೆಲ ನಾಯಕರಿಗೆ ಟೆನ್ಷನ್ ಅಂತೆ ಈ ವರದಿ ಆಧಾರದಲ್ಲಿ ಸ್ಥಾನಮಾನಗಳ ಬಗ್ಗೆ ತೀರ್ಮಾನವನ್ನ ಮಾಡ್ತಾರಂತೆ ಯಾಕೆಂದ್ರೆ ವಿಪಕ್ಷ ನಾಯಕನ ಸ್ಥಾನವನ್ನ ಇನ್ನೂ ಆಯ್ಕೆ ಮಾಡಿಲ್ಲ ಒಂದು ಮುಕ್ಕಾಲು ತಿಂಗಳಾಯ್ತು ಇವ್ರು ಬೇರೆ ಪಕ್ಷದ ಬಗ್ಗೆ ಮಾತಾಡ್ತಾರೆ ಬಿಜೆಪಿಯವರು ಅವ್ರ ಪಕ್ಷದಲ್ಲೇ ಇನ್ನೂ ಆಯ್ಕೆ ಮಾಡ್ಕೊಂಡಿಲ್ಲ ಇನ್ನ ರಾಜ್ಯಾಧ್ಯಕ್ಷರ ಹುದ್ದೆಯನ್ನ ಕಂಟಿನ್ಯೂ ಮಾಡ್ಲಾಗ್ತಾ ಇದೆ ಈಗ ಆಲ್ರೆಡಿ ಒಂದು ಅವಧಿ ಮುಗಿದು ಇನ್ನೂ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಇನ್ನು ಕೂಡ ಅದಕ್ಕೆ ಆಯ್ಕೆ ಮಾಡಬೇಕಾಗಿರುವಂಥದ್ದು ಕೆಲ ಹಿರಿಯ ನಾಯಕರಿಗೆ ಅವಕಾಶ ಕೈ ತಪ್ಪುವಂತ ಆತಂಕ ಅಂತೆ ವಿಪಕ್ಷ ನಾಯಕ ರೇಸ್ನಲ್ಲಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ ಆರ್ ಅಶೋಕ್ ಅವರು ಇನ್ನು ಕೆಲವರು ಹೀನಾಯವಾಗಿ ಸೋತಂತವರು ಕೂಡ ಇದ್ದಾರೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ವಿರೋಧ ಪಕ್ಷ ನಾಯಕನ ಸ್ಥಾನ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗ ಆಲ್ರೆಡಿ ತೋರಿಸ್ತಾ ಇದ್ವಿ ನಾವು ಅಶ್ವತ್ಥಾಯಣ ಆಗಿರ್ಬೋದು ಹಾಗೆ ಒಂದೊಂದು ಕಮ್ಯುನಿಟಿಯಲ್ಲಿ ಶ್ರೀರಾಮುಲು ಆಗಿರ್ಬೋದು ಸುನಿಲ್ ಕುಮಾರ್ ಅವರಾಗಿರ್ಬೋದು ಸಿ ಟಿ ರವಿ ಆಗಿರ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರೇಸ್ ಅನ್ನ ಮಾಡ್ತಾ ಇದ್ದಾರೆ ಅವರದ್ದೇ ನಾಯಕರನ್ನ ತೆಗಳುವ ಮುಖಾಂತರ